ನಮಸ್ಕಾರ ಸ್ನೇಹಿತರೆಲ್ಲರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ತಮ್ಮನೇಲಿ ನೋಡಿದಂಗೆ ನಿಮಗೆ ಗೊತ್ತಾಗಿರುತ್ತೆ, ಒಂದು ನಮ್ಮದು ಲೋಗೋ ಲಾಂಚು. ಸೊ ಯಾಕೆಂದರೆ ಲೋ ಕರ್ನಾಟಕ ಗಂಧದ ಗುಡಿದು ಕ್ಲಬ್ ಮಾಡಿ ಲೋಗೋ ತುಂಬ ಸಲ ನಾವು ಚೇಂಜ್ ಮಾಡಿದ್ದೀವಿ, ಅದೇ 2 ಸಲ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಸೊ ಈ ಸತಿ ಫೈನಲಾಗಿ ಒಂದು ಲೋಗೋ ಇದು ಮಾಡ್ಕೊಂಡಿದ್ದೆ, ಯಾಕಂದರೆ ನಮಗೆ ಆ ಡಿಸೈನ್ ಇಷ್ಟ ಆಗ್ತಿರಲಿಲ್ಲ. ಬಟ್ ಆದರೂ ಆ ಟೈಮ್ಗೆ ಏನು ಬೇಕಲ್ಲ ಅಂದ್ಬಿಟ್ಟು ಲೋಗೋನ ನಾವು ಇದು ಮಾಡ್ತಾಯಿದ್ವೋ. ಸೊ ಈ ಸತಿ ಒಂದು ಒಳ್ಳೆ ಲೋಗೋ ಡಿಸೈನಿಂಗ್ ಮಾಡಿದ್ದೀವಿ. ಆ ಲೋಗೋ ಡಿಸೈನ್ ಮಾಡಿದವ್ರು ಯಾರು, ಮತ್ತು ನಾವು ಏನು, ಮತ್ತು ಇವತ್ತು ಈ ಸ್ವಲ್ಪ ಗುಡ್ಡೀಸು ಎಲ್ಲ ಇವತ್ತು ಕೊಡೋಣ ಅಂತ ಇದು ಮಾಡಿದ್ವಿ. ಅಂದರೆ ಟೀ ಶರ್ಟು, ಬ್ಯಾಡ್ಜು, ಕೀ ಬಂಚು, ಸೊ ಇವೆಲ್ಲ ನಾವು ಇವತ್ತು ಇಶ್ಯೂ ಮಾಡೋಣ ಅಂತ. ಸೊ ಮತ್ತು ಇವತ್ತೊಂದು ಸ್ಪೆಷಲ್ ಡೇ ಥರನೇ ನಮ್ಮ ಒಂದು ಗಂಧದ ಗುಡಿಯ ಒಂದು ಲೋಗೋ ಲಾಂಚ್ ಇಟ್ಕೊಂಡಿದ್ದೀವಿ ಇವತ್ತು. ಸೊ ಅದಕ್ಕೆ ಇವತ್ತು ಈ ಒಂದು ಈ ಒಂದು ಲಾಗಲ್ಲಿ. ಸೊ ಅದಕ್ಕೆ ಇವತ್ತು ನಮ್ಮ ಬಾಯ್ಸ್ ಎಲ್ಲ, ನಮ್ಮ ಒಂದು ಗಂಧದ ಗುಡಿ ಬೈಕರ್ಸ್ ರೈಡರ್ಸ್ ಎಲ್ಲರೂ ಬರ್ತಾರೆ ತುಂಬ ಜನ. ಸೊ ಅದನ್ನು ನಾವು ವೈಟ್ ಹಾರ್ಸಲ್ಲಿ ಲಾಂಚ್ ಇಟ್ಕೊಂಡಿದ್ದೋ, ಅಂದರೆ ನಮ್ಮ ಏರಿಯಾ ಹತ್ರ. ಮತ್ತು ನಮಗೆ ಏನು ಇವಾಗ ಏನು ಇವಾಗ ಲಾಸ್ಟ್ ಟೈಮ್ ಸೇಲ್ ಎಲ್ಲ ನಡೀತು ಗೊತ್ತಲ್ಲ, ನಿಮಗೆ ಗೊತ್ತಲ್ಲ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಯಾವಾಗಲೂ ಹೇಳೋದೇನು ಬೇಕಾಗೇ ಇಲ್ಲ ವೈಟ್ ಹಾರ್ಸ್ ಬಗ್ಗೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಸಿಗ್ತಾಯಿದೆ ಈಗ ಇತ್ತೀಚಿನ ದಿನದಲ್ಲಿ. ಮತ್ತು ಫಾರ್ಮ ಶೂಸ್ಗಳೆಲ್ಲ ತುಂಬ ಎಷ್ಟೊಂದು ಡಿಸ್ಕೌಂಟ್ ಕೊಟ್ಟರು. ಜಾಕೆಟ್ಸ್ಗಳು ಇಲ್ಲಿ ಏನು ಸಿಗ್ತಾ ಇದೆಯಲ್ಲ, ಕಾರ್ಡಾ, ರೈನಾಕ್ಸು. ರೈನಾಕ್ಸಲ್ಲಿ ನೀವು ಡಿಸ್ಕೌಂಟ್ ಇಲ್ಲ, ಬೇರೆ ಪ್ರಾಡಕ್ಟ್ಸ್ ಬಿ ಬಿ ಜಿ ಬೇರೆ ಬೇರೆ ಪ್ರಾಡಕ್ಟ್ಸಲ್ಲೆಲ್ಲ ಒಳ್ಳೊಳ್ಳೆ ಡಿಸ್ಕೌಂಟ್ ಸಿಗ್ತಾಯಿತ್ತು. ಮತ್ತು ಎಮ್ ಟಿ ಹೆಲ್ಮೆಟ್ಸ್ ಮೇಲೆ ನೋಡ್ಬೋದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಇನ್ನೂ ನಮ್ಮ ಬಾಯ್ಸ್ ಬಂದಿಲ್ಲ ನೋಡಿ, ನಮ್ಮ ಶಿಸ್ತಿನ ಸಿಪಾಯಿ ಇವನೇ ನಿಜವಾಗ ನಮ್ಮ ಗಂಧದ ಗುಡಿ ಬೈಕಿನ ಶಿಸ್ತಿನ ಸಿಪಾಯಿ. 3 ಗಂಟೆಗೆ ಬಂದು ಫೋನ್ ಹಾಕೋಲ್ಲ, 5:30 ಬರೋ ಅಂದರೆ ಏನು ಕೆಲಸ ಮಾಡ್ತಾಯಿದ್ಯೋ? ನೋಟ್ ಪ್ರಿಂಟ್ ಹೊಡಿತಾ. ನೋಟ್ ಪ್ರಿಂಟಾ? ಓಕೆ. ಸೊ ಒಂಥರ 3 ಗಂಟೆಗೆ ಬಂದಿದ್ದ. ಸೊ ಏನಿಲ್ಲ, ಸ್ವಲ್ಪ ಕೆಲಸ ಇರುತ್ತಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ನಾವು ಟೀ ಶರ್ಟ್ ಎಲ್ಲ ಕೊಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇತ್ತು, ಬೇಗ ಬಾ ಅಂತ ಹೇಳಿದ್ದು ಅದಕ್ಕೆ ಬೇಗ ಎಲ್ಲ ಬಂದು ಮಾಡ್ತಾಯಿದ್ವಿ. ನೋಡಿ ಬ್ಯಾಗ್ ಬಂದಿದೆ, ಒಡೆ ಮುಟ್ಟೆ ಇದೆ. ಸೊ ಇನ್ನೇನು ಒಟ್ಟಿಗೆ ನಿಮಗೆ ವಿಡಿಯೋ ನೋಡ್ತಾರೆ. ಸೊ ನಮ್ಮ ಬ್ಯಾಡ್ಜ್ ಹೇಗೆ ಯಾವ ಥರ ಇದೆ ಅಂತ, ಮತ್ತು ನಾವು ಮಾಡಿಸಿದ ಡಿಸೈನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆ ಒಂದು ಲೋಗೋ ಡಿಸೈನು ಗಂಧದ ಗುಡಿ ಬೈಕಿಂಗ್ ಕ್ಲಬ್ನ ಒಂದು ಇದು. ಸೊ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ರೈಡ್ಗಳು ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ 18 ರೈಡ್ನ ಕಂಪ್ಲೀಟ್ ಮಾಡಿದ್ದೀವಿ ನಾವು ಈ ಒಂದು ಲಾಂಚ್ ಮಾಡೋಷ್ಟಕ್ಕೆ. ಆಲ್ರೆಡಿ ಇನ್ನೊಂದು ವಾರದಲ್ಲಿ ಒಂದು ರೈಡು ಆರ್ಗನೈಸ್ ಮಾಡಿದ್ದೀವಿ. ಒಳ್ಳೊಳ್ಳೆ ಬರೀ ಅಡ್ವೆಂಚರ್ ರೈಡ್ಗಳು ಮಾಡ್ತಾಯಿದ್ದೀವಿ. ಸೊ ಏನಕ್ಕೆ ಅಂದರೆ ಬೈಕ್ ರೈಡರ್ಸ್ಗೆ ಏನು ಇಷ್ಟ ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ. ಅದೇ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತಾಯಿದ್ದೀವಿ. ಅಡ್ವೆಂಚರು, ರಾಕ್ ಕ್ಯಾಂಪಿಂಗು, ಎಕ್ಸ್ಪ್ಲೋರು, ಮತ್ತು ಜಾಲಿ, ನಮ್ಮ ರೈಡಲ್ಲಿ ಇವೆಲ್ಲ ಇರುತ್ತೆ ಜಾಲಿ. ಮತ್ತು ಸೊ ಫುಲ್ಲು ನೇಚರು ಇದ್ರ ಜೊತೆನೇ ನಾವು ತುಂಬ ಸ್ಪೆಂಡ್ ಮಾಡ್ತೀವಿ ಒಂಥರ ರೈಡ್ಗಳನ್ನ. ನೋಡಬೇಕು, ಇನ್ನು ಯಾರು ಬಂದಿಲ್ಲ ಇವಾಗ, ಅಂದರೆ ನಾವು 5:30 ಇಳಿಸೋದು. ಇವಾಗ ಟೈಮ್ ಬಂದು 3:45, ನೋಡೋಣ ಬೇಗ ಬರಲಿ. ನೀವು ಅನ್ಕೋಬೋದು ಇಲ್ಲಪ್ಪ ಇನ್ನೊಬ್ಬ ಅಂತ, ನೋಡಿ ಇನ್ನೊಬ್ಬರು ಅಡ್ಮಿನೇ ಬಂದಿಲ್ಲ. ಏನಂತೀರಾ, ಯಾಕೆ ಆ ಥರ? 10 ನಿಮಿಷ ಅಂದರೆ 1 ಅವರ್ ಲೇಟ್ ಆಗುತ್ತೆ. ಹೌದಾ? ಅದಕ್ಕೆ ನೀವು 10 ನಿಮಿಷ 1 ಅವರ್ ಇಟ್ಕೊಂಡು ಬಾ. ಅವರು ನಾನು ಬಿಡೋಕ್ಕಿಂತ ಮುಂಚೆನೇ 2 ನಿಮಿಷ ನಾನೇನು ಬಂದ್ಬಿಡ್ತೀನಿ ಗಿರಿ ಬರ್ತಾರೆ ನೋಡು ಅಂದರು. ಹ್ಞೂ, ಅದು ಯಾವಾಗ 3:30 ಆಗ್ತಾ ಬಂದಿತ್ತು ಅವಾಗ್ಲೇ 10 ನಿಮಿಷ ಅಂದವರು. ಓಕೆ, ಇಲ್ಲಿ ಬಿಡಿ, ಏನು ಮಾಡೋಕ್ಕಲ್ಲ, ಕೆಲಸಗಳು ಇರುತ್ತಲ್ಲ, ಮನೇಲಿ ಬೇರೆ ಮಗ ಬೇರೆ, ಸ್ವಲ್ಪ ತೀಟೆ ಜಾಸ್ತಿ ಅವನು, ನಮ್ಮ ಮಗನಿಗಿಂತ ಜಾಸ್ತಿ ತೀಟೆ, ಅದಕ್ಕೋಸ್ಕರ ಕೆಲಸ ಲೇಟು. ಬರಲಿ ಬರಪ್ಪ ಬೇಗ ನೋಡಿ, ಕೊನೆಗೂ ದೊಡ್ಡವ್ರು ಬಂದರು ಪಾಪ ಇವ್ನಿಗೆ ನೋಡಿ. 3 ಗಂಟೆಗೆ ಬಿಟ್ಟು ಯಾಕೋ ಇಷ್ಟೊತ್ತಿಗೆ ಬಂದಿದ್ದಾರೆ ಇನ್ನು? ಅವ್ನು ಸಮೋಸ ಸಿಗುತ್ತೆ ಅಂತ ಬೇಗ ಬಂದವನೇ ಅಲ್ಲ, ಇವನು ಕೊಡು. ಇಲ್ಲ ಪಾಪ ಅಲ್ಲೇ ಇವ್ನು ನಮ್ಮ ಸೇನೆ ಗಂಧದ ಗುಡಿ ಸೇನೆ ಶಿಸ್ತಿನ ಸಿಪಾಯಿ ಕೊಡೋನು ಇವನು. ನೆಕ್ಸ್ಟು ಗಂಧದ ಗುಡಿ ನೆಕ್ಸ್ಟ್ ಯಾವ್ದಾರು ಬಂದಿದ್ದೀವಿ, ಗಂಧದ ಗುಡಿ ಯಾವ್ದಾದ್ರು ಬೇರೆ ಪೋಸ್ಟ್ ಮಾಡಿದ್ರೆ ನಿಂಗೆ ಫಸ್ಟ್ ಕೊಡೋಣ ಬಿಡು. ಓಕೆ, ವೇ ತಳಪ್ಪ ಸ್ಟಿಕ್ಕರ್ ಎಲ್ಲ ತೋರಿಸ್ಬಿಡೋದು ಆಮೇಲೆ ನೋಡೋಣ. ಓಕೆ ಓಕೆ, ಎಲ್ಲೋ ಮೇಲೆ ಆಗಿದೆ 5:45. ಎಲ್ಲರೂ ಒಳಗಡೆ ಬಂದಿದ್ದಾರೆ ಸ್ವಲ್ಪ, ಆಲ್ಮೋಸ್ಟ್ ಒಂದು 15-20 ನೋಡೋಣ ಬನ್ನಿ ಎಷ್ಟು ಜನ ಬಂದಿದ್ದಾರೆ ಅಂತ. ಅವರೆಲ್ಲ ಬಂದಿರೋರೆಲ್ಲ ನಮ್ಮ ಇವತ್ತು ಲೋಗೋ ಲಾಂಚ್ಗೆ ಬಂದಿರೋದು. ಇಲ್ಲಿಷ್ಟು ಸ್ವಲ್ಪ ಜಾಗ ಸ್ಪೇಸ್ ಕಡಿಮೆ, ಆದರೂ ನೋಡಬೇಕು 50 ಜನಕ್ಕೆ ಹೆಂಗಾಗುತ್ತೆ ಇಲ್ಲಿ ಅಂದರೆ. ಸ್ವಲ್ಪ 50-60 ಜನ ಬರ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಿ ನೋಡಬೇಕು. ಎಲ್ಲರಿಗೂ ನಮಸ್ಕಾರ.
ನಮ್ ಗ್ರೂಪ್ ಅವ್ರು ಯಾರೇ ಬಂದ್ರು ವೆಲ್ಕಮ್ ಹೆಂಗಿರುತ್ತೆ ನೋಡಿ ಇವಾಗ ಅಂದ್ರೆ ಪಾಪ ಬಂದ ಕೂಡ ಬಂದ ಪಾಪಲು ಬರ್ಬೇಕು ಬಾರ ಹೋಗಿ ಭಯ ಪಡ್ತಾನು ಕ್ಯಾಮ್ರಾ ಎಲ್ಲ ಕೂಡ ಇಲ್ಲೋಡ್ ಬಾರ ಹೋಗ್ಲಿ ಬಾರ ಏನ್ ಮಾಡ್ತೀವಿ ಅನ್ಕೊಂಡೆ ಓ ಕೇಕ್ ಕಟ್ ಮಾಡ್ತಾ ಇದೀವಿ ಬಾರೋ ಏನ್ ನಿಂಗೆ ಏನಾದ್ರು ಮಾಡಿದ್ರು ಬಾ ಇಲ್ಲಿ ಇದು ಕ್ಯಾಮ್ರಾ ಫ್ಲಾಶ್ ಅದು ಕ್ಯಾಮ್ರಾ ಫ್ಲಾಶ್ ಅದು ಬರೀ ಸೌಂಡ್ ಇದೆ ಎಲ್ಲ ಗಜಿ ಗಜಿ ಅಂತೀರ ಅದಕ್ಕೆ ಏನು ಮಾತಾಡಲ್ಲ ಹೊಸ ಲೋಗೋ ಒಂದು ಮಾಡಿರ್ತಕ್ಕಂಥದ್ದು ನಮ್ಮ ಇವರು ಬರಬೇಕು ಮುಂದೆ ಬರ್ಬೇಕು ಅಭಿಮಾನಿಗಳು ಹೇಳ್ಬೇಕು ಸುಪ್ರೀಂ ರೈಟ್ ದಿ ಸುಪ್ರೀಂ ರೈಟರ್ ಒಂದು ಪೇಜ್ ಇದೆ ಅದಕ್ಕೆ ಯಾರಿಗಾನ ಲೋಗೋ ಬೇಕು ಇದೆಯಾ ಬೇಕು ಅಂದ್ರೆ ಅದಕ್ಕೆ ಮೆಸೇಜ್ ಮಾಡಿದ್ರೆ ಸಾಕು ಲೋಗೋ ಮಾಡ್ಕೊ ನಮ್ದು ಈ ಗಂಧದ ಗುಡಿ ಲೋಗೋ ಮಾಡ್ಕೊಟ್ಟಿರೋದು ಇವರೇನೆ ಇನ್ನ ನಮ್ದು ಮತ್ತೆ ಗಿರಿದು ಕೂಡ ಲೋಗೋ ಬರುತ್ತೆ ಸೊ ಅದನ್ನ ಕೂಡ ಮಾಡ್ತಾ ಇದಾರೆ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ಕೊಡ್ತಾರೆ ಆಕ್ಚುಲಿ ಏನಂದ್ರೆ ಲೋಗೋ ಚೇಂಜ್ ಮಾಡೋದು ಇದೇ ಇರಲಿಲ್ಲ ಸುಮ್ನೆ ಓಡಾಡ್ತಿವ್ರು ಏನೋ ಮಾಡ್ತಾ ಇದ್ರು ಇವ್ರದ್ದು ಇವ್ರದ್ದು ಡಿಸೈನಿಂಗ್ ಎಲ್ಲ ನೋಡ್ಬಿಟ್ಟು ಸಖತ್ ಬೇರೆ ಬೇರೆ ಡಿಸೈನ್ ಎಲ್ಲ ನೋಡ್ಬಿಟ್ಟು ಸಖತ್ ಇಂಪ್ರೆಸ್ ಆಯ್ತು ನಮ್ಗೆ ಸರಿ ನಮ್ದು ಒಂದ್ಸಲಿ ನೋಡೋಣ ಮಾಡ್ಸೋಣ ಅಂತ ಮಾಡಿದ ಅದಲ್ಲೇ ಅವರು ಒಂದು ಒಳ್ಳೆ ಲೋಗೋ ಮಾಡ್ಕೊಟ್ರು ಥ್ಯಾಂಕ್ ಯು ನಿಮ್ಮ ಲೋಗೋಗೆ ಮತ್ತೆ ಇವನೇ ಲೋಗೋ ಮಾಡ್ಕೊಟ್ಟಿದ್ದು ನನ್ ಲೋಗೋ ಇವನ್ ಲೋಗೋ ಆಲ್ಮೋಸ್ಟ್ ಎಲ್ಲಾರ್ಗು ಈ ಇವ್ರದ್ದು ವೈಟ್ ಹೌಸ್ ಎಲ್ಲಾ ಲೋಗೋಸ್ ಇವರೇ ಮಾಡ್ಕೊಟ್ಟಿದ್ದು ತುಂಬಾ ಜನಕ್ಕೆ ಲೋಗೋ ಮಾಡಿಸ್ಕೋಬೇಕು ಯಾವ ತರ ಬೇಕಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೋಗೋಸ್ ನಿಮ್ಗೆ ಏನೇನ್ ಯಾವ ತರ ಲೋಗೋಸ್ ಬೇಕು ಸೊ ಅವ್ರ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ಬಂದ್ರೆ ಅವ್ನ ಮೇಲೆ ವರ್ಕ್ ಮಾಡ್ತಾನೆ ಓಕೆ ಸೊ ಅಷ್ಟು ಅಮ್ಮ ಏನ್ ಮಾಡ್ತಾನೆ ಸರ್ ಕ್ರಿಯೇಟಿವಿಟಿ ಸಕ್ಕತ್ತಾಗಿದೆ ಸುಮ್ನೆ ಹೇಳೋದಲ್ಲ ಒಂದ್ಸಲಿ ನಿಮ್ಗೆ ಲೋಗೋ ನಿಮ್ಗೆ ಯಾವ್ದಾದ್ರು ಲೋಗೋ ಡಿಸೈನ್ ಆಗ್ಬೋದು ಇಲ್ಲಾಂದ್ರೆ ಬೇರೆ ಏನಾದ್ರು ಮರ್ಚೆಂಟ್ ಟಿ ಶರ್ಟ್ಸ್ ಕೀಬನ್ಸ್ ಏನಾದ್ರು ಇರ್ಬೋದು ನನ್ನ ಮರ್ಚೆಂಡೈಸ್ ಇದೆ ಸೊ ಇವಾಗ ಇವ್ರಿಗೆ ಟಿ ಶರ್ಟ್ ಮಾಡ್ಕೊಟ್ಟಿದೀನಿ ಸೊ ಒಳ್ಳೆ ಕ್ವಾಲಿಟಿ ಕಾಟನ್ ಟಿ ಶರ್ಟ್ಸ್ ಸೊ ಇದು ಲೋಗೋ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟಿದೀನಿ ವೇರ್ ಮಾಡಿ ಏನೇನು ಎಕ್ಸ್ಟ್ರಾ ಮರ್ಚೆಂಡೈಸ್ ಬೇಕಾದ್ರೂ ಹೇಳಿ ಆಮೇಲೆ ನೆಕ್ಸ್ಟ್ ನಾವು ಒಂದು ಸ್ವಂತವಾಗಿ ಒಂದು ಸ್ಟಿಕರ್ಸ್ ಮರ್ಚೆಂಡೈಸ್ ಮಾಡ್ತಾ ಇದೀವಿ ಬರೀ ಟ್ರೈಲ್ಸ್ ಬಗ್ಗೆನೆ ಕಂಪ್ಲೀಟ್ ಟ್ರೈಲ್ಸ್ ಸೊ ಇನ್ನೊಂದು ಒನ್ ಅಂಡ್ ಹಾಫ್ ಮಂತ್ ಆಗುತ್ತೆ ಸೊ ಇವ್ರ ಜೊತೆ ಸೇರ್ಕೊಂತೀವಿ ಹೇಳ್ಕೊಂಡು ನಿಂತಾರೆ ಕೈಯಲ್ಲೇ ಐತೆ ಕೇಕು ಪಾಪ ಅಯ್ಯೋ ಈ ಮಟ್ಟಕ್ಕೆ ಬಂದಿರೋದು ಎಲ್ಲಾರು ಆಮೇಲೆ ಬತ್ತೆ ಇಲ್ಲ ಓಡಿಸ್ಬಿಟ್ ನೋಡಿರ್ತೀರಾ ಹೇಳಕ್ ಆಗಲ್ಲ ನೋಡಿಲ್ಲ ಅಂದ್ರೆ ಒಳ್ಳೇದು ಇವಾಗ ನೋಡ್ಕೊಳ್ಳಿ ಅಷ್ಟೇನೆ ಯಾವ ಜಿ ಏನಾದ್ರು ಏನಲ್ಲ ಸೋಪ ತುಂಬಾ
ಓಕೆ ರೆಡಿ. ಏನು ಅಂದ್ರೆ ಈಗ ಕೇಕ್ ಕಟಿಂಗ್ ಆಯ್ತು, ಲೋಗೋನು ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ಸೊ ಇವಾಗ ನಮ್ಮ ಒಂದು ಗದರೆಡ್ಡಿ ಕ್ಲಬ್ ನ ಟೀ ಶರ್ಟ್ ಈ ಬಂದು ಫಸ್ಟ್ ಟೈಮ್ ಆಕ್ಚುಲಿ ಯಾವ್ದು ಮಾಡ್ತಿರ್ಲಿಲ್ಲ. ಸೊ ಲೋಗೋ ನೋಡ್ಬೋದು ನೀವು ಟೀ ಶರ್ಟ್. ಸಿಂಪಲ್ ಆಗಿದೆ ಮತ್ತೆ ಈ ಕಡೆ ಒಂದು ಕರ್ನಾಟಕ ಯಾವತ್ತು ಕರ್ನಾಟಕ ಕನ್ನಡ ಯಾವತ್ತು ನಮ್ ಜೊತೆ ಇರ್ಬೇಕು ಅಂತ. ಮತ್ತೆ ಇದರ ಒಂದು ಹೆಸರಲ್ಲೇ ನಾವು ನಡೆಸ್ತಾ ಇರೋದು, ಈ ಕನ್ನಡದಿಂದನೇ ನಾವು ಇಷ್ಟು ಮಟ್ಟಿಗೆ ಬೆಳೆದಿರೋದು. ಜೈ ಕನ್ನಡ ಮತ್ತೆ ಮತ್ತೆ ಅಂತ ಹೇಳ್ತಾ ಇದು ಮೊಬೈಲ್ ಮುಂದೆ ಕೈ ಹಾಕೊಂಡ್ರು ಎಲ್ಲಾರ್ದು ಯಪ್ಪ ನೋಡಿ ಎಲ್ಲಾ ಕ್ಯಾಮ್ರಾಗಳು ಹೋಗ್ತಾ ಇದೆ. ಹೋಗ್ಲಿ ಹೋಗ್ಲಿ ಕ್ಯಾಮ್ರಾಗಳು ಹೋಗ್ ಬರ್ಲಿ ಯಾರು ತಿಂದಿಲ್ಲ ಏ ಸಿದ್ಧಾರ್ಥ ಬಾರೋ ಕರೀತವ್ರೆ ಸೀನಿಯರ್ಸ್ ಎಲ್ಲ ಸೀನಿಯರ್ ಸಿಟಿಜನ್ಸ್ ಕರೀತವರು ಬೇಗ ತಿಂದಿಲ್ಲ ಅಂದ್ರೆ ಜಲ್ಲಿನೂ ಉಳಿಯಲ್ಲ. ಆಮೇಲೆ ಕಟ್ ಮಾಡಿದೀನಿ ನೋಡಿ ದುಂಡಿಗೆ. ಟೀ ಶರ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಇಲ್ಲೆಲ್ಲ ಬರ್ದಿಕ್ಕಿದ್ದೀವಿ, ಕೊಡೋಣ ನೆಕ್ಸ್ಟ್ ಫಸ್ಟ್ ಪ್ಲೇಟ್ಗೆ ಹಾಕಿ ಕೊಡೋಣ ಎಲ್ಲರಿಗೂ ಕೇಕ್. ಏ ನಾನು ಇವಾಗ ತಿನ್ನಲ್ಲ, ಫಸ್ಟ್ ನೀವು ತಿನ್ನಿ, ನಾನು ಲಾಸ್ಟಿಗೆ ತಿನ್ಕೊಂತೀನಿ. ಓಕೆ ಎತ್ಕೊಳ್ಳಿ ಎತ್ಕೊಳ್ಳಿ ಕೇಕ್ ಎತ್ಕೊಳ್ಳಿ ಪ್ಲೇಟ್ ಎತ್ಕೊಂಡು. ಯಾರ್ದು ಇದೇನಾ ಇದ್ರದ್ದು ಹೇಗಿತ್ತು ಲೋಗ? ನಮ್ಗೆಲ್ಲ ನಮ್ ಬೇರೆಯವ್ರಿಗಿಂತ ಬೇರೆಯವ್ರಿಗೆ ಚೆನ್ನಾಗಿರ್ಬೇಕು ನಮ್ ಕ್ಲಬ್ ರೈಡರ್ಸ್ಗೆ. ಸೊ ನಮ್ದೆಲ್ಲ ಇದು ಎಲ್ಲಾರ್ದು ಅವ್ರಿಗೆ ಇಷ್ಟ ಆಗ್ಬೇಕು ಫಸ್ಟ್. ನಮ್ ಇಬ್ರೇ ಆಗಿದ್ರೆ ಇಬ್ರಿಗೆ ಇಷ್ಟ ಆಗ್ತಿತ್ತು, ಇಲ್ಲಿ ತುಂಬಾ ಜನ ಇದಾರಲ್ಲ ಅದಕ್ಕೆ. ಅಲ್ಲ ಕ್ಲಬ್ ನಮ್ ಅದೆಲ್ಲ ಹೇಳ್ತಿರೋದ್ ಲೋಗೋ ಹೆಂಗಿತ್ತು ಡಿಸೈನ್ ಇಷ್ಟ ಆಯ್ತಾ ಅನಿರೋದ್ ಹೇಗಿತ್ತು ಸೂಪರ್ ಆಯ್ತಾ? ಸೊ ಎಲ್ಲ ಲೋಗೋ ಹೇಗಿತ್ತು ಅಂತ ದಯವಿಟ್ಟು ಹೇಳ್ಬೇಕು. ಲೋಗೋ ಏನಿದೆ ನೋಡಿದ್ರೆ ಹೋಗ್ಲಿ ಯಾರಾದ್ರೂ ಹೇಳ್ತೀರಾ? ಅರೆ ಜ್ಯೂಸ್ ಜ್ಯೂಸ್ ಕುಡಿಯೋದಲ್ಲ ಅರ್ಜೆಂಟಲ್ಲಿ ಏನು ಏನು ಲೋಗಲ್ ಏನಿದೆ ಹೇಳಿ ಏನೇನಿದೆ ಹೇಳಿ. ಸೊ ಯಾರಾದ್ರೂ ಒಬ್ರು ಹೇಳಿ ಪರವಾಗಿಲ್ಲ, ಲೋಗಲ್ ಏನೇನಿದೆ ಹೇಳ್ಬೇಕು. ಕೇಳಿದೆ ತಪ್ಪಾಯ್ತು, ಲೋಗಲ್ ಒಟ್ಟು ಲೋಗೋ ಇದೆ ಅಷ್ಟೇ, ಕೇಳೋದಿಲ್ಲ ಬಿಡಿರಿ. ಅಲ್ಲ ಗುರು ಎಲ್ಲ ಐತದು ಟೆಂಟ್ ಒಳಗಡೆ ಯಾರಿದ್ರು ಅಂತ ಹೇಳ್ದ ನೀನು? ಸಿಕ್ಕೆ ಟೆಂಟ್ ಒಳಗಡೆ ಯಾರಿದ್ರು ಅಂದ್ರು ಲೋಗೋ ಡಿಸೈನ್ ಮಾಡ್ತಿದ್ರು, ಅವ್ರು ಒಡೆ ಕುತ್ಕೊಂಡೆ ಡಿಸೈನ್ ಮಾಡ್ತಾ ಇದ್ರು, ಅದಕ್ಕೆ ಅವ್ರು ಕಾಣಿಸ್ಕೊಂಡಿಲ್ಲ. ಸರ್ ಅಲ್ವಾ ಸರ್ ನೀವೆಲ್ವ ಲೋಗೋ ಡಿಸೈನ್ ಮಾಡಿದ್ ಬನ್ನಿ ಟೆಂಟ್ ಮಾಡಿದ್ರಿ ತಾನೆ ನೀವು? ಸೊ ಒಂಚೂರು ಮುಂದೆ ಬರಬೇಕು. ಲೋಗೋ ಡಿಸೈನ್ ಮಾಡಿದ್ದೀರಲ್ಲ, ಏನೊಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರಿ, ಏನೊಂದು ಐಡಿಯಾದಲ್ಲಿ ಏನೇನು ಹಾಕಿದ್ದೀರಾ ಅದ್ರೊಳಗೆ ಸ್ವಲ್ಪ ನೀವೇ ಬಿಡಿಸಿ ಹೇಳ್ಬಿಡಿ. ಒಂದು ನಿಮಿಷ ಯಾರಾದ್ರೂ ಸ್ಟಿಕ್ ಹಚ್ಬಿಡಿ ಇಲ್ಲೇ ಇದೆಲ್ಲ ಇದು ಎತ್ಕೊಂಡ್ರೆ ಹೇಳ್ತೀನಿ, ಎಳ್ದ್ಬಿಡಿ ಹೇಳ್ತೀನಿ. ಹಾ ಒಂದು ನಿಮಿಷ ಈಗ ಹೇಳ್ಬೇಕು, ಯಾಕಂದ್ರೆ ನೀವೇ ಡಿಸೈನ್ ಮಾಡಿದ್ದು ಏನು ಒಂದು ಐಡಿಯಾದಲ್ಲಿ ಮಾಡಿದ್ರಿ ಅಂತ ಹೇಳ್ಬೇಕು. ಕೇಳಿ, ಸೊ ಇದು ಬಂದು ಗಂಧದ ಗುಡಿ ಲೆಟರ್ಸ್ ಅಲ್ಲಿ ಫಾರೆಸ್ಟ್ ನು ಇದು ಮಾಡಿದೀವಿ, ಪ್ಲಸ್ ಅನಿಮಲ್ಸ್ ತೋರಿಸಿದೀವಿ ಅನಿಮಲ್ ಆನೆಸ್. ಇದು ಆಮೇಲೆ ನಿಮ್ಮ ಇಬ್ರು ಗಾಡಿ ಕ್ಯಾಂಪಿಂಗ್ ಪರ್ಪಸ್ ಟೆಂಟ್ ಹಾಕಿದೀವಿ,
ಆಮೇಲೆ ಯೂಶುವಲಿ ಟ್ರಯಲ್ಸ್ ಮಾಡೋದು ಹೆವಿ ಟೈರ್ ಮಾರ್ಕ್ ಆಫ್ ರೋಡ್ ಇರೋದ್ರಿಂದ ಇದು ಫಾರೆಸ್ಟ್ ಅದ್ಬಿಟ್ಟು ಈ ಸರೌಂಡಿಂಗ್ ಬಂದು ನಿಮಗೆ ಟೈರ್ ಮಾರ್ಕ್ ಟ್ರಯಲ್ಸ್ ಟೈರ್ ಮಾರ್ಕ್ ಇದೆ ಅದ್ಬಿಟ್ಟು ಇಲ್ಲಿ ಬಂದು ಕ್ಯಾಂಪಿಂಗ್ ಅದೇನೆ ಲ್ಯಾಟಿನ್ ಆಮೇಲೆ ಇದು ಬಂದು 100% ಆಫ್ ಈ ಒಂದು ಬೋರ್ಡ್ ತುಂಬಾ ಜನ ಕಾಣಿಸಲ್ಲ ಸೊ ಇದ್ರಲ್ಲಿ ಕಾಣಿಸುತ್ತೆ ಸ್ಟಿಕ್ಕರ್ ಅಲ್ಲಿ ಮತ್ತೆ ಇದ್ರಲ್ಲಿ ಯಾಕಂದ್ರೆ ಇದರಲ್ಲಿ ಫುಲ್ ಎಲ್ಲಾರ್ದಾಗಿರುತ್ತಲ್ಲ ಅದಕ್ಕೋಸ್ಕರ ಸೊ ಸೂಪರ್ ಥ್ಯಾಂಕ್ ಯು ಸೂಪರ್ ನೋಡಿ ಥ್ಯಾಂಕ್ ಯು ಒಂದು ಇದಕ್ಕೆ ಒಂದು ಒಳ್ಳೆ ಲೋಗೋ ಮಾಡಿಕೊಟ್ಟಿದ್ದೀರ ಇಲ್ಲಿ ಇವರಲ್ಲಿ ಸೊ ಇಲ್ಲಿ ಒಂದು ಕಡೆ ಟಿ ಶರ್ಟ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಅಂದರೆ ಅವ್ರವ್ರ ಸೈಜ್ ತಕ್ಕಂತೆ ನಾವು ಇಲ್ಲಿ ಲಿಸ್ಟ್ ಮಾಡಿ ಎಲ್ ಸೈಜು ಎಕ್ಸೆಲ್ಲು ಏಯ್ ಎಕ್ಸೆಲ್ ಅಪ್ಪ ಡಬಲ್ ಎಕ್ಸೆಲ್ಲು ಸೊ ಎಮ್ ಆ ಥರ ಸೈಜ್ ಮಾಡಿ ಇವರೇ ಇವರು ಟ್ರೆಜರಿ ಡಿಪಾರ್ಟ್ಮೆಂಟ್ ಅವರು ಇವರು ಈ ಥರ ಕೊಡ್ತಾ ಇದೀವಿ ಟಿ ಶರ್ಟ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಟಿ ಶರ್ಟ್ ಮಾಡಿ ಹಾಕೊಂಡು ನೋಡಿ ಎಲ್ಲಾರು ಹಾಕೊಂಡು ಎಲ್ಲ ಬೌನ್ಸರ್ಸ್ ತರ ಇದೀವಿ ಈಗ ಗಂಧದ ಗುಡಿ ಸೇನೆ ಏಯ್ ನೀನ್ ಹಾಕೊಂಡಿದ್ದೀನ ಹಾಕೊಂಡೆ ಹಾಕೋ ಏನ್ ಹೇಳಿದ್ರು ಎಲ್ಲ ಹಾಕೊಂಡಿದ್ರು ಕ್ಯಾಪ್ಟನ್ ಅಂತಿದ್ರು ಯಾರು ಹೇಳಿದ್ರು ತಿರುಗಿ ಒಂಚೂರು ಕ್ಯಾಪ್ಟನ್ ಯಾರು ಓ ನೀವಾ ಮಹಾಪ್ರಭು ನೀವೇ ನಿನ್ನೆ ಸಮೋಸ ತಿನ್ಕೊಂಡಿ ಇವನು ಇನ್ ಇವನ್ ಏನ್ ಮಾಡ್ಬೇಕು ಹೇಳಿ ಇವ್ನು ಒಬ್ನೇ ಏನಕ್ಕೆ ಹಾಕೊಂಡಿಲ್ಲ ಹೇಳಿ ಒಂದ್ ಕೆಲ್ಸ ಮಾಡಿ ಬಾರ ರೂಮಲ್ಲಿ ಹೋಗ್ಬಿಡೋಣ ಏನ್ ಹೇಳ್ತೋ ಅಲ್ಲ ಗುರು ಒಂದ್ ಕೆಲ್ಸ ಮಾಡು ನೀನ್ ಒಬ್ಬಂಗಾರೆ ಫ್ರೀ ಮಾಡ್ತೀನಿ ಈ ಜನಕ್ಕೆ ನಾನು ಹೆಂಗ್ ಫ್ರೀ ಮಾಡಕ್ಕಾಗತ್ತೆ ಎಲ್ಲಾರು ಕೇಳ್ತಾ ಈಗ ನೀನ್ ಏನ್ ತಗೋತಾ ತಗೊಳ್ತೀಯಾ ನೀ ಒಂದ್ನಿಮಿಷ ಕಾಲಲ್ಲಿ ಇವನ್ಗೆ ಇವನೊಬ್ಬಂಗ್ ಫ್ರೀ ಕೊಡ್ತೀನಿ ಇವನ್ ಏನ್ ಹೇಳ್ತೀನಿ ಇನ್ನೊಬ್ರಿಗೆ ಹೇಳ್ತೇನೆ ಫ್ರೀ ನಾವೇನ್ ಮಾಡಿದ್ದು ನಾವೇನ್ ಮಾಡಿದ್ದವನಲ್ವಾ ಲೋ ನಾವೆಲ್ಲರಿಗೂ ಒಂದೇ ತರ ಗುರು ಮಾಡೋದು ನಮ್ಮ ಹತ್ರ ಎಲ್ಲ ರೈಡು ಬರ್ತಾನೆ ಮ್ಯಾನೇಜರ್ ನೋಡ್ತಾ ಇದ್ರೆ ದಯವಿಟ್ಟು ಉಗಿಬೇಕು ನನ್ನ ಮಗನ್ಗೆ ದಯವಿಟ್ಟು ನೋಡಿ ನಮ್ ಕ್ಲಬ್ಬಾನೆ ಅಲ್ಲ ಅವನು ಹಂಗ್ ಮಾಡ್ತಾನೆ ಫ್ರೀ ಕೊಡ್ಬೇಕಂತೆ ಅಲ್ಲ 20,000 ರೂಪಾಯಿ ಕೊಟ್ಬಿಟ್ಟು ಪೇಂಟ್ ತೊಳೆದಕ್ಕೆಲ್ಲ ರಿಪೇಂಟ್ ಮಾಡಿಸ್ತಾನೆ ಫ್ರೀ ಕೊಡ್ಬೇಕಂತೆ ಅಲ್ಲ ಕೊಡ ರೀಪೇಂಟ್ ಮಾಡಿಸ್ತಾ ಒಂದೇ 2 ತಿಂಗಳು ಎಲ್ಲ ಬಿಸಿಲಿಗೆ ಎದ್ಬಿಡ್ತು ಇಲ್ಲ ಕೊಡ್ತೀವಿ ಹೇಳಿದೀನಿ ನಾನು ಹೇಳಿದ್ದೀನಿ ಮಾಡಿಸ್ಕೊಡ್ತೀನಿ ಬಟ್ ಆದ್ರೆ ನಿಂದು ಒಂದೇ ಗೊತ್ತಾ ಆಮೇಲೆ ಬಂದು ಫ್ರೀ ಕೇಳಿದ್ರು ಓಕೆ ಬಟ್ ಪೋಲ್ ಹಾಕಿಲ್ಲ ನೀನು ಅಲ್ವಾ ನಿನ್ ಸೈಡ್ ನಿನ್ ಸಪ್ರೇಟ್ ಫೋನ್ ಏನ್ ನಮ್ ಗ್ರೂಪ್ಗೆ ಎಷ್ಟ್ ಜನ ಇದಾರ ಗ್ರೂಪ್ ಅಲ್ಲಿ 200 ಜನ ಇದಾರ ಹತ್ತತ್ರ ಹ್ಮ್ 200 ಜನಕ್ಕೆ ಫ್ರೀ ಕೊಡಕ್ಕ ನೀನೇನು ಏನ್ ಮಾತಾಡ್ತೀಯ ಗಾಜಿನವ್ರ ಗಂಡು ಏನ್ರಿ ಎಲ್ರಿ ಟಿ ಶರ್ಟ್ ಹಾಕೊಳಲ್ವಾ ಮುಂದೆ ಬನ್ನಿ ಬನ್ನಿ ನೋಡಿ ಎಲ್ಲ ನೋಡಿದ್ರೆ ಎಲ್ಲ ಹೆಂಗೋ ಕಾಣಿಸುತ್ತೆ ಅಲ್ಲ ಎರಡು ಬೇಕು ಮಕ್ಕಳು